ಸೊ ಇವರು ವೆಂಕಟೇಶ ಅಂತೇಳಿ, ಊರು ಬಾಪೂಜಿ ನಗರ ಬೆಂಗಳೂರು, ಮೈಸೂರು ರೋಡ್ 26, ವಯಸ್ಸು 30 ವರ್ಷ. ಸರ್ ನಮಸ್ಕಾರ, ನಾನು ನಿಮ್ಮ ಕಾರ್ಯಕ್ರಮವನ್ನು ಇತ್ತೀಚೆಗಷ್ಟೇ ನೋಡಿದೆ, ತುಂಬ ಚೆನ್ನಾಗಿ ಮೂಡಿಬರ್ತಾ ಇದೆ. ಸೊ ನನಗೆ ಮೆಮ್ರಿ ಪವರ್ ತುಂಬಾ ಕಡಿಮೆ ಇದೆ, ಅಂದರೆ ನೆನಪಿನ ಶಕ್ತಿ ತುಂಬ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ ಇವರು. ಇವಾಗ ನೆನಪಿರುತ್ತೆ, ಇನ್ನು ಸ್ವಲ್ಪ ಹೊತ್ತಿಗೆ ಮತ್ತೆ ಮರ್ತೇ ಹೋಗ್ತೇನೆ. ಮತ್ತೆ ಪದೇ ಪದೇ ನನಗೆ ಈ ಒಂದು ಸಮಸ್ಯೆ ಇರೋದರಿಂದ ನನಗೆ ಮನೆಯಲ್ಲೂ ಕೂಡ ಕೆಲವು ವಸ್ತುಗಳನ್ನು ಇಟ್ಟಾಗ ನನಗೆ ಜ್ಞಾಪಕ ಇರೋದಿಲ್ಲ. ಸೊ ಹಾಗೆ ನಾನು ಸುಮಾರು ಈ ನಡುವೆ ಬಸ್ಸಲ್ಲಿ ಮೊಬೈಲ್ ಕೂಡ ಕಳ್ಕೊಂಡೆ ನಾನು. ಸೊ ದಯವಿಟ್ಟು ನನಗೆ ಈ ಒಂದು ನಿಮ್ಮ ಕಾರ್ಯಕ್ರಮ ನೋಡಿದಾಗ ನನಗೆ ಮೆಮ್ರಿ ಪವರ್ಗೆ ಒಂದು ಮನೆ ಮದ್ದು ಸಿಗ್ಬೋದು ಅಂತೇಳಿ ಪತ್ರ ಬರೀತಾ ಇದ್ದೇನೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಪತ್ರವನ್ನು ದಯವಿಟ್ಟು ಓದಿ ನೀವು ಪರಿಹಾರ ತಿಳಿಸಿ ಅಂತ ಕೇಳ್ಕೊತೇನೆ. ಇಂತಿ ವೆಂಕಟೇಶ, ಬೆಂಗಳೂರು ಬಾಪೂಜಿ ನಗರ, ಮೈಸೂರು ಬೆಂಗಳೂರು ರಸ್ತೆ 26, ಬೆಂಗಳೂರು 26. ಓಕೆ ಸರ್, ನಮಸ್ಕಾರ. ಈ ವೆಂಕಟೇಶ್ ಅವ್ರಿಗೆ 30 ವರ್ಷ. ಸೊ ಇವ್ರು ಏನು ಕೆಲಸ ಮಾಡ್ತಾ ಇದ್ದೀನಿ ಅಂತೂ ಬರೆದಿಲ್ಲ, ಬಟ್ ಆದರೆ ಇವ್ರಿಗೇನೆಂದರೆ ಮೆಮ್ರಿ ಪವರ್ ತುಂಬ ಕಡಿಮೆ ಆಗ್ತಾ ಇದೆ ಅಂತೆ. ಸೊ ಮೆಮ್ರಿ ಪವರ್ ತುಂಬ ಕಡಿಮೆ ಆಗೋಕ್ಕೆ ಕಾರಣ ಏನಂತಂದರೆ, ಶರೀರದಲ್ಲಿ ಪಿತ್ತ ಉಲ್ಬಣ ಆದಾಗ ಮೆಮ್ರಿ ಪವರ್ ಕಡಿಮೆ ಆಗ್ತದೆ. ಸೊ ಪಿತ್ತ ಜಾಸ್ತಿ ಆದಾಗೂ ಆಗ್ತದೆ, ಮತ್ತು ವಾತ ಜಾಸ್ತಿ ಆದಾಗಲೂ ಆಗ್ತದೆ. ಸೊ ಪಿತ್ತ ಜಾಸ್ತಿ ತುಂಬ ಅಧಿಕ ಆದಾಗ ಏನಾಗ್ತದೆ, ಈ ರೋಡ್ ಸೈಡ್ ಜಂಕ್ ಫುಡ್ಸು ಅಥವಾ ನಾನ್ ವೆಜ್ ಜಾಸ್ತಿ ತಿನ್ನುವಂಥದ್ದು, ಉಪ್ಪು ಖಾರ ಹುಳಿ ಸ್ಪೈಸಿ ಐಟಮ್ ಅಂತ ಏನು ಹೇಳ್ತೀವಲ್ಲ, ಅವನ್ನ ಜಾಸ್ತಿ ತಿಂದಾಗ ಪಿತ್ತ ಜಾಸ್ತಿ ಆಗಿನೂ ಕೂಡ ಕೆಲವರಿಗೆ ಈ ಒಂದು ಸಮಸ್ಯೆ ಈ ವಯಸ್ಸಲ್ಲಿ ಕಾಡ್ತದೆ. ಯಾಕೆಂದರೆ ಇವ್ರ ವಯಸ್ಸು 30, ಇವರಿಗೆ ವಾತ ವಾಯು ಕಾಯಿಲೆ ಬರೋಕ್ಕೆ ಚಾನ್ಸ್ ಇಲ್ಲ. ಬಟ್ ಏನಂದರೆ ಇವ್ರಿಗೆ ಪಿತ್ತದ ಸಮಸ್ಯೆ ಇರೋದರಿಂದ ಇವ್ರು ಏನು ಮಾಡ್ಬೋದು ಅಂದರೆ, ಜೀರಿಗೆ, ಓಂಕಾಳು, ಧನಿಯಾ ಇದ್ರದ್ದು ಕಷಾಯ ಕುಡಿತಾ ಬರ್ಬೋದು. ಆಮೇಲೆ ಪ್ರತಿದಿನ ಊಟ ಆದಮೇಲೆ ಒಂದು ಗ್ಲಾಸ್ ಮಜ್ಜಿಗೆಗೆ ಜೀರಿಗೆ, ಓಂಕಾಳು, ಧನಿಯಾ ಮತ್ತು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡು ಇವರು ಕುಡಿತಾ ಬಂದರೂ ಪಿತ್ತ ಕಡಿಮೆ ಬರ್ತದೆ. ಹಾಗೆ ಇವರು ನಿದ್ದೆ ಚೆನ್ನಾಗಿ ಮಾಡಬೇಕು. ಕೆಲವ್ರಿಗೆ ಏನಾಗ್ಬಿಟ್ಟಿದೆ ಅಂದರೆ ಗೀಳಾಗ್ಬಿಟ್ಟಿದೆ ಈಗ. ಸೊ ಮೊಬೈಲ್ ಕೈಯಲ್ಲಿತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ಅವರು ಯಾವುದನ್ನ ನೆನಪಿಟ್ಕೊಳ್ಳೋಕ್ಕೆ ಇಷ್ಟಪಡ್ತಾನೇ ಇಲ್ಲ. ಸೊ ಮೊಬೈಲನ್ನು ಗೀಳನ್ನ ಕಡಿಮೆ ಮಾಡಿಕೊಂಡು, ಮತ್ತು ರಾತ್ರಿ ಒಂದು 9:30 ಒಳಗಡೆ ಮಲಗಬೇಕು, ಒಂದು 7 ಗಂಟೆಗೆಲ್ಲ ಊಟ ಮಾಡಬೇಕು. ಹಾಗೆ ಬೆಳಗಿನ ಜಾವ ಎದ್ದು ಸ್ವಲ್ಪ ಭ್ರಮರಿ ಪ್ರಾಣಾಯಾಮ, ಮತ್ತು ಈ ಆಸನಗಳು ಬರ್ತವೆ ಕೆಲವು ಯೋಗಾಸನದಲ್ಲಿ, ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋಕ್ಕೆ ಮತ್ತು ಮೆದುಳನ್ನು ಶಾಂತವಾಗಿ ಇಟ್ಕೊಳ್ಳೋಕ್ಕೆ ಅಂಥ ಆಸನಗಳನ್ನು ನುರಿತ ವೈದ್ಯರ ಹತ್ರ ಅಥವಾ ಯೋಗ ತಜ್ಞರ ಹತ್ರ ಕಲ್ಕೊಂಡು ನೀವು ಮಾಡಿದ್ರೂ ಕೂಡ ನಿಮಗೆ ಭಾಳ ಅನುಕೂಲ ಆಗ್ತದೆ ಇದಕ್ಕೆ. ಸೊ ಹಾಗೆ ಭಾಳ ಮನೆ ವೈದ್ಯ ಏನು ಮಾಡ್ಬೋದು ನಾವು ನೆನಪಿನ ಶಕ್ತಿಗೆ ಅಂತಂದರೆ, ತಮಗೆಲ್ಲ ಬಹುಶಃ ಗೊತ್ತಿರ್ತದೆ, ಒಂದೆಲ್ಗ ಅಂತ ಬರುತ್ತೆ, ನಾವು ಸರಸ್ವತಿ ಸೊಪ್ಪು ಅಂತಾರೆ ಅದಕ್ಕೆ, ಬ್ರಾಹ್ಮಿ ಸೊಪ್ಪು ಅಂತಾರೆ. ಸೊ ಆ ಸೊಪ್ಪಿನ ಒಂದು 10-12 ಎಲೆಗಳನ್ನು ನೀವು ನಿತ್ಯ ಚಟ್ನಿ ರೂಪದಲ್ಲಿ, ಸ್ವಲ್ಪ ಕಾಳುಮೆಣಸು, ಬೆಳ್ಳುಳ್ಳಿ, ಉಪ್ಪು ಎಲ್ಲ ಹಾಕ್ಕೊಂಡು ಚಟ್ನಿ ರೂಪದಲ್ಲಿ, ಅಂದರೆ ಉಪ್ಪಿನಕಾಯಿ ಥರ ತಿಂತ ಬಂದರೂ ಕೂಡ ನಮಗೇನಾಗ್ತದೆ ಈ ಒಂದು ಸಮಸ್ಯೆಯಿಂದ ಆಚೆ ಬರ್ಬೋದು. ಮತ್ತು ನಿಮಗೆ ಡೈಲಿ ಸಿಗೋದಿಲ್ಲ ಅನ್ನೋರು, ಅದ್ರದ್ದು ಏನಾದ್ರು ಪೌಡ್ರು ಸಿಕ್ಕರೆ ನಿಮಗೆ ಗಂದಿಗೆ ಅಂಗಡಿಗಳಲ್ಲಿ, ಒಂದು 1/2 ಚಮಚದಷ್ಟು ಪೌಡ್ರನ್ನ 1/2 ಚಮಚ ಜೇನು ತುಪ್ಪದಲ್ಲಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ ನೆಕ್ತಾ ಬಂದರೂ ಕೂಡ ಏನಾಗ್ತದೆ ಈ ಒಂದು ಸಮಸ್ಯೆಯಿಂದ ಆಚೆ ಬರ್ಬೋದು. ಹಾಗೆ ನೀವು ಸುಮಾರು ನೆನಪಿನ ಶಕ್ತಿ ಕಡಿಮೆ ಇರೋರು, ಈ ಮೆಂತ್ಯ ಸೊಪ್ಪು ಬರುತ್ತಲ್ವ ನಾವು ಅಡುಗೆಗೆ ಬಳಸ್ತೀವಲ್ಲ ಮೆಂತ್ಯ ಸೊಪ್ಪು, ಸುಮಾರು ಒಂದು 48 ದಿನ ಪ್ರತಿದಿನ ಒಂದೊಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪು ತಿಂದರೂ ಕೂಡ ಏನಾಗ್ತದೆ, ನಮಗೆ ಮೆಮ್ರಿ ಪವರ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತದೆ. ಇದು ಮಕ್ಕಳಾದಿಯಾಗಿ ಎಲ್ಲರೂ ಮಾಡ್ಬೋದು ಇದನ್ನ. ಸೊ ಮೆಂತ್ಯ ಸೊಪ್ಪು ತುಂಬ ಅದ್ಭುತವಾಗಿ ಈ ಒಂದು ಹಸಿ ಸೊಪ್ಪು ಇದನ್ನು ಕಡಿಮೆ ಮಾಡ್ತದೆ. ಜೊತೆಗೆ ನೀವು ಮೆದುಳಿನ ಸಮಸ್ಯೆ ಇದಾಗಿರೋದ್ರಿಂದ ನೆನಪಿನ ಸಮಸ್ಯೆ, ಸೊ ಮೆದುಳಿಗೆ ಯಾವುದ್ಯಾವುದು ಉತ್ತಮ ಇದೆ, ಸೊ ತಮಗೆಲ್ಲ ಬಹುಶಃ ಗೊತ್ತಿರುವ ಹಾಗೆ ಅಕ್ರೋಟ್ ಅಂತ ಬರುತ್ತೆ ನಿಮಗೆ. ಅಕ್ರೋಟ್ ಅಂದರೆ ನಿಮಗೆ ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ ಅಥವಾ ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲಿ ಸಿಗುತ್ತೆ ಅಕ್ರೋಟು, ಮತ್ತು ಈ ಬಾದಾಮಿ ಆಗಿರ್ಬೋದು, ಅಥವಾ ನಿಮಗೆ ಈ ಬಜೆ ಅಂತ ಸಿಗುತ್ತೆ ನಿಮಗೆ ಗಂದಿಗೆ ಅಂಗಡಿಗಳಲ್ಲಿ, ಮಕ್ಕಳಿಗೆಲ್ಲ ತೇದು ಹಾಕ್ಬಿಡ್ತಿದ್ರಲ್ವ, ಅದು ಕೂಡ ಮೆಮ್ರಿಗೆ ಒಳ್ಳೆಯದು. ಸೊ ಹಾಗೆ ಹಸುವಿನ ತುಪ್ಪ, ಹಸುವಿನ ತುಪ್ಪ ನೀವು ಹೆಚ್ಚಿಗೆ ಊಟ ಮಾಡಿದಷ್ಟು ಕೂಡ ನಮಗೇನಾಗ್ತದೆ, ಮೆದುಳು ತುಂಬ ಶಾರ್ಪ್ ಆಗ್ತದೆ. ಅದಕ್ಕೆ ಹಳೆ ಕಾಲದಲ್ಲಿ ಅನ್ನೋರು ಹಳ್ಳಿ ಕಡೆ, ಸಾಲ ಮಾಡಿ ಆದರೂ ತುಪ್ಪ ತಿನ್ನಿ, ಅಥವಾ ತುಂಬ ಚುರುಕಾಗಿದ್ದವ್ರಿಗೆ ಅನ್ನೋರು, ಏ ಅವ್ರ ಮನೇಲಿ ತುಂಬ ತುಪ್ಪ ಊಟ ಮಾಡ್ತಾಯಿದ್ರು ಅದಕ್ಕೆ ಅವ್ನು ಚುರುಕಾಗಿದ್ದಾನೆ ಅಂತ ಅನ್ನೋರು, ಇದೆಲ್ಲ ಆಡು ಭಾಷೆಯಲ್ಲಿದೆ ಆಯುರ್ವೇದ ಅನ್ನೋದು. ಸೊ ಹೀಗಾಗಿ ಮೆದುಳಿಗೆ ತುಂಬ ಪೋಷಕಾಂಶ ಕೊಡ್ತಕ್ಕಂಥ ಆಹಾರವನ್ನು, ಮತ್ತು ಬಜೆ ಒಂದೆಲ್ಗ, ಮತ್ತು ಹಸುವಿನ ತುಪ್ಪ ಊಟ ಮಾಡೋದು, ಮತ್ತು ರಾತ್ರಿ ಮಲಗಬೇಕಾದ್ರೆ ಒಂದು 2 ತೊಟ್ಟು ನಾಟಿ ಹಸುವಿನ ತುಪ್ಪನ ನಾವು ಮೂಗಿಗೆ ಹಾಕ್ತಾ ಬಂದರೂ ಕೂಡ ಏನಾಗ್ತದೆ, ಮೆಮ್ರಿ ಪವರ್ ತುಂಬ ಇಂಪ್ರೂವ್ ಆಗ್ತದೆ. ಅದರ ಜೊತೆಗೆ ನುರಿತ ಯೋಗ ತಜ್ಞರ ಹತ್ರ ನೀವು ನೆನಪಿನ ಶಕ್ತಿಗೆ ಕೆಲವು ಆಸನಗಳಿದ್ದಾವೆ, ಶೀರ್ಷಾಸನ ಅಂತಿದೆ, ಆಮೇಲೆ ಶಶಾಂಕ ಆಸನ ಅಂತಿದೆ, ಆಮೇಲೆ ಕೆಲವು ಪ್ರಾಣಾಯಾಮಗಳಿದ್ದಾವೆ, ಆ ಥರದ್ದೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸುಮಾರು 30 ವರ್ಷ ನಿಮಗಾಗಿರೋದ್ರಿಂದ, ಸೊ ನೀವು ಇದರಿಂದ ಆಚೆ ಬರ್ಬೋದು ಆರಾಮಾಗಿ, ಏನಂತ ಗಂಭೀರವಾಗಿ ಯೋಚನೆ ಮಾಡುವಂಥ ಸಮಸ್ಯೆ ಅಲ್ಲ. ಸೊ ನೀವು ಮೊಬೈಲಿಂದ ಸ್ವಲ್ಪ ಆದಷ್ಟು ತುಂಬ ಕಡಿಮೆ ಯೂಸ್ ಮಾಡಿ, ಮತ್ತು ಕ್ರಿಯೇಟಿವಿಟಿವಾಗಿ ಈ ಪದಬಂಧ ಬಿಡಿಸೋದು ಪತ್ರಿಕೆಗಳಲ್ಲಿ ಬಂದಿರುವಂಥದ್ದು, ಮತ್ತು ಸುಮಾರು ಈ ಥರದ ಆ್ಯಕ್ಟಿವಿಟೀಸು, ಅಂದರೆ ನೀವು ಜಾಸ್ತಿ ಕೆಲಸ ಕೊಟ್ಟಷ್ಟು ಕೂಡ ನಮ್ಮದು ಬ್ರೈನ್ ಶಾರ್ಪ್ ಆಗುತ್ತೆ. ಸೊ ಹೀಗಾಗಿ ನೆನಪಿನ ಶಕ್ತಿಯಿಂದ ಆಚೆ ಬರೋಕ್ಕೆ ಇಲ್ಲಿ ಹೇಳಿರ್ತಕ್ಕಂಥ ಮನೆ ಮದ್ದುಗಳು ಮತ್ತು ಯೋಗ ತಜ್ಞರಿಂದ ಯೋಗಾಸನಗಳನ್ನು ರೂಢಿ ಮಾಡಿಕೊಂಡು ಕೆಲವು ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ನೀವು ಪಿತ್ತನ ಕಡಿಮೆ ಮಾಡಿಕೊಂಡು ಈ ಒಂದು ನೆನಪಿನ ಸಮಸ್ಯೆಯನ್ನು ಸುಧಾರಿಸ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ಪತ್ರ ಯಾವ ಊರಿಂದ ಯಾರು ಬರೆದಿದ್ದಾರೆ ಮತ್ತು ಏನು ಸಮಸ್ಯೆಯನ್ನು ಹೊತ್ತು ತಂದಿದೆ ಅಂತೇಳಿ ನೋಡೋಣ ಅಂತ ಸಮಯ. ಬನ್ನಿ ಸ್ನೇಹಿತರೆ, ಮುಂದಿನ ಪತ್ರ ಓದೋಣ. ಸೊ ಇವ್ರ ಹೆಸರು ಅನಿಲ್ ಅಂತೇಳಿ, ಊರು ಹುಬ್ಬಳ್ಳಿ, ವಯಸ್ಸು ಸುಮಾರು 50.
ನಮಸ್ಕಾರ ಸರ್, ನಿಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇರುತ್ತೇವೆ. ತುಂಬ ಚೆನ್ನಾಗಿ ಟಿಪ್ಸ್ಗಳನ್ನು ಕೊಡ್ತೀರಾ. ನನಗೆ 78 ಕೆ ಜಿ ಇದ್ದೇನೆ. ಬಾಡಿ ಅಂಥದ್ದೇನು ದಪ್ಪ ಇಲ್ಲ, ಆದರೆ ಹೊಟ್ಟೆ ತುಂಬ ಜಾಸ್ತಿ ಇದೆ. ಇದಕ್ಕೆ ಪರಿಹಾರ ತಿಳಿಸ್ಕೊಡಿ ಸರ್. ನಾನು ಸುಮಾರು 78 ಕೆ ಜಿ ಇರೋದರಿಂದ ನನಗೆ ಏನಾಗ್ತಾ ಇದೆ ಅಂದರೆ ಸ್ವಲ್ಪ ಮಂಡಿಗಳಲ್ಲಿ ನೋವು ಬರ್ತಾ ಇದೆ, ಮತ್ತು ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ, ಮತ್ತು ನನ್ನ ದೈನಂದಿನ ಚಟುವಟಿಕೆಗಳು ಮಾಡಲು ನನಗೆ ತುಂಬ ಕಷ್ಟ ಆಗ್ತಾ ಇದೆ. ದಯವಿಟ್ಟು ನನ್ನ 78 ಕೆ ಜಿಯಿಂದ ಕನಿಷ್ಠ ಒಂದು 10-12 ಕೆ ಜಿ ತೂಕ ಇಳಿಯುವಷ್ಟು ನನಗೆ ಮನೆ ಮದ್ದನ್ನು ಹೇಳಿಕೊಡಿ. ನಾವು ಅಷ್ಟೊಂದು ಸ್ಥಿತಿವಂತರಲ್ಲ, ನಾನು ಆಚೆ ಕಡೆ ಹೋಗಿ ಆಸ್ಪತ್ರೆಗಳಿಗೆ ತೋರಿಸಿ ಚಿಕಿತ್ಸೆ ಪಡೆಯಲು ಶಕ್ತನಲ್ಲ. ದಯವಿಟ್ಟು ನನಗೆ ಈ ಒಂದು ಚಿಕಿತ್ಸೆಗೆ ಸಹಕಾರ ನೀಡಿ ಅಂತ ಕೇಳ್ತಾ ಇದ್ದಾರೆ. ಅನಿಲ್, ಊರು ಹುಬ್ಬಳ್ಳಿ ಅಂತೇಳಿ. ಸುಮಾರು 50 ವರ್ಷ ಇವರು 78 ಕೆ ಜಿ ಇದ್ದಾರಂತೆ, ಸುಮಾರು ಒಂದು 12 ಕೆ ಜಿ ಕಡಿಮೆ ಆಗಬೇಕಂತೆ. ಸೊ ಇವರು ಆಚೆ ಕಡೆ ಹೋಗಿ ತೋರಿಸ್ಕೊಳ್ಳೋಕ್ಕೆ ಪಾಪ ಇವ್ರ ಹತ್ರ ಹಣದ ಒಂದು ಬಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ತುಂಬ ಖೇದಕರವಾದ ವಿಚಾರ ಇದು. ಸೊ ಏನಾಗ್ತದೆ ಅನಿಲ್ ಅವರೇ ಅಂತಂದರೆ, ಭಾಳ ಮುಖ್ಯವಾಗಿ ನಮಗೆ ಈ ತೂಕ ಹೆಚ್ಚಿಗೆ ಯಾಕೆ ಆಗ್ತದೆ ಅನ್ನೋದು ನಾವು ನೋಡ್ಕೋಬೇಕಾಗ್ತದೆ. ತೂಕ ಹೆಚ್ಚಿಗೆ ಯಾಕೆ ಆಗ್ತದೆ ಅಂತಂದರೆ, ನಮ್ಮದು ಶಾರೀರಿಕ ಚಟುವಟಿಕೆ ಇಲ್ಲ ಅಂದರೂ ಕೂಡ ತೂಕ ಹೆಚ್ಚಾಗ್ತದೆ. ಮತ್ತು ಈ ಅಡುಗೆ ಮನೆಯಲ್ಲಿ ಪಂಚವಿಷಗಳು ಸೇರ್ಕೊಂಡಿದ್ದಾವೆ ನಮಗೆ. ಪಂಚವಿಷಗಳಂತಂದರೆ ನಿಮಗೆ ಗೊತ್ತಿರುವ ಹಾಗೆ, ಬಹುಶಃ ಸುಮಾರು ಹಿಂದಿನ ಸಂಚಿಕೆಗಳಲ್ಲಿ ನಾವು ಹೇಳಿದಾಗೆ ನಿಮಗೆ ಸಕ್ಕರೆ ಆಗಿರ್ಬೋದು ಅಥವಾ ರಿಫೈನ್ಡ್ ಆಯಿಲ್ ಆಗಿರ್ಬೋದು, ಮೈದಾ ಗೋಧಿ ಹಿಟ್ಟು ಅಥವಾ ಬೇಕ್ರಿ ಪದಾರ್ಥಗಳಾಗಿರ್ಬೋದು, ಈ ಸೀಮೆಸು ಹಾಲು ತುಪ್ಪ ಆಗಿರ್ಬೋದು ಅಥವಾ ಈ ಒಂದು ಅಯೋಡೈಸ್ಡ್ ಉಪ್ಪು ಆಗಿರ್ಬೋದು, ಈ ಪಂಚವಿಷಗಳಿಂದ ನಾವು ದೂರ ಇದ್ದರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಆಟೋಮೆಟಿಕ್ಕಾಗಿ ಸರಿಯಾಗ್ಬಿಟ್ಟು ಏನಾಗ್ತದೆ ನಮಗೆ ಈ ಒಂದು ಅಧಿಕ ತೂಕದ ಒಂದು ಸಮಸ್ಯೆಯಿಂದ ನಾವು ಆಚೆ ಬರ್ಬೋದು. ಸೊ ತಮಗೆಲ್ಲ ಬಹುಶಃ ಗೊತ್ತಿರುವ ಹಾಗೆ ನಮ್ಮ ದೇಶದಲ್ಲಿ ನಾವು ಶುದ್ಧವಾದಂತಹ ಗಾಣದ ಎಣ್ಣೆನ ಯಥೇಚ್ಛವಾಗಿ ಬಳಸ್ತಕ್ಕಂಥ ದೇಶ ನಮ್ಮದು. ಸೊ ಈಗ ನಾವು ಎಣ್ಣೆ ಬಳಸ್ತಾ ಇದ್ದೀವಿ, ಶುದ್ಧ ಗಾಣದ್ದಲ್ಲ, ಅದು ರಿಫೈನ್ಡ್ ಆಯಿಲು. ರಿಫೈನ್ಡ್ ಆಯಿಲ್ ಅಂತಂದರೆ ಪ್ಯಾರಫಿನ್ ಆಯಿಲ್ ಅಂತ ಹೇಳ್ತಾರೆ ಅದಕ್ಕೆ. ಪ್ಯಾರಫಿನ್ ಅಂತಂದರೆ ನಮ್ಮ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್, ಅದು ಸುಮಾರು ಕೊನೆ ಭಾಗದಲ್ಲಿ ಉಳಿದಿರೋದನ್ನ ಜನರಿಗೆ ಹೊಟ್ಟೆಗೆ ಹಾಕ್ತಾ ಇದ್ದಾರೆ ಅದನ್ನ. ಅದು ತುಂಬ ವಿಚಿತ್ರ ಕೆಲಸ ಮಾಡ್ತಾ ಇದೆ ನಮ್ಮ ದೇಶದಲ್ಲಿ. ಹಾರ್ಟ್ ಅಟ್ಯಾಕು, ಲಕ್ವ, ಮತ್ತು ದೊಡ್ಡ ದೊಡ್ಡ ಕ್ಯಾನ್ಸರ್ನಂಥ ದೊಡ್ಡ ದೊಡ್ಡ ಕಾಯಿಲೆಗಳು ಬರೋಕ್ಕೆ ಈ ಒಂದು ಎಣ್ಣೆ ಮತ್ತು ಈ ಸಕ್ಕರೆ, ಬೆಲ್ಲ ಅಮೃತ ಅಂತ ಹೇಳ್ತದೆ ಆಯುರ್ವೇದ, ಸಕ್ಕರೆ ಬಂದ್ಬಿಟ್ಟು ವಿಷ. ಹಾಗೆ ನಿಮಗೆ ಸೈಂಧವ ಲವಣ ಆಗಿರ್ಬೋದು, ಕಪ್ಪು ಉಪ್ಪು ಆಗಿರ್ಬೋದು, ಇವೆಲ್ಲ ಅಮೃತ, ಅದೇ ಅಯೋಡೈಸ್ಡ್ ಉಪ್ಪು, ನಮಗೆ ಬಾಡಿ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ. ಸೊ ಹೀಗಾಗಿ ನೀವು ಈ ಬೇಕ್ರಿ ಪದಾರ್ಥಗಳು, ಮೈದಾ ಇವೆಲ್ಲ ತಿನ್ನೋದನ್ನ ಬಿಟ್ಟು ಮುಖ್ಯವಾಗಿ ನೀವು ದೇಶೀಯ ಹಸುವಿನ ತುಪ್ಪ ಮತ್ತು ದೇಶೀಯ ಹಸುವಿನ ಪದಾರ್ಥಗಳು ಜೊತೆಗೆ ಶುದ್ಧವಾದಂಥ ಗಾಣದ ಎಣ್ಣೆಯನ್ನು ನೀವು ಅಡುಗೆಗೆ ಬಳಸ್ತಾ ಬಂದರೆ ಏನಾಗ್ತದೆ, ನಿಮಗೆ ಶರೀರದಲ್ಲಿ ಉತ್ತಮವಾದಂತಹ ಕೊಲೆಸ್ಟ್ರಾಲ್ ಉತ್ಪತ್ತಿಯಾಗಿ ಕೆಟ್ಟ ಕೊಲೆಸ್ಟ್ರಾಲ್ ಎಲ್ಲ ಹೋಗಿ ನಿಮ್ಮ ಹೊಟ್ಟೆ ಕರಗ್ತಾ ಬರ್ತದೆ. ಅದರಿಂದ ನಿಮಗೆ ವೈಟ್ ಕೂಡ ಲಾಸ್ ಆಗ್ತೀರಾ. ಸುಮಾರು ಒಂದು 4-5 ತಿಂಗಳು, 1 ವರ್ಷದವರೆಗೆ ನೀವು ನಿಧಾನವಾಗಿ ಇದನ್ನು ಮಾಡ್ತಾ ಬಂದಾಗ ಏನಾಗ್ತದೆ, ತೂಕ ಕಡಿಮೆ ಆಗಿದ್ದು ನಿಮ್ಗೆ ಅನುಭವಕ್ಕೆ ಬರ್ತದೆ. ಸೊ ಹಾಗೆ ಭಾಳ ಮುಖ್ಯವಾಗಿ ಏನಂತಂದರೆ, ನಮ್ಮ ಬಾಯಲ್ಲಿರ್ತಕ್ಕಂಥ ಲಾಲಾರಸ ಇದೆ ಅಲ್ವಾ, ಲಾಲಾರಸನೂ ಕೂಡ ಈ ತೂಕವನ್ನು ಕಡಿಮೆ ಮಾಡೋದರಲ್ಲಿ ತುಂಬ ಅದ್ಭುತ ಪಾತ್ರವನ್ನು ವಹಿಸ್ತದೆ. ನಾವು ನೀರನ್ನಾಗಲಿ ಅಥವಾ ಆಹಾರವನ್ನಾಗಲಿ ನಿಧಾನವಾಗಿ ನೀರನ್ನು ಮುಕ್ಕಳಿಸಿ ಮುಕ್ಕಳಿಸಿ ಮತ್ತು ಆಹಾರವನ್ನು ಅಗದು ಅಗದು ತಿಂದಾಗ ಏನಾಗ್ತದೆ, ನಮ್ಮ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗಿ ನಮಗೇನಾಗ್ತದೆ, ಈ ಒಂದು ವೆಯ್ಟ್ ಲಾಸ್ಗೆ ಅನುಕೂಲ ಆಗ್ತದೆ. ಜೊತೆಗೆ ನೀವು ಅತಿ ಹೆಚ್ಚು ನಾನ್ ವೆಜ್ ತಿನ್ನೋರು ಅಥವಾ ನಾನ್ ವೆಜ್ ತಿನ್ನೋರಾಗಿದ್ದರೆ ನಾನ್ ವೆಜ್ ತಿನ್ನೋದನ್ನ ಈ ಸದ್ಯಕ್ಕೆ ಕಡಿಮೆ ಮಾಡಿ, ಅಥವಾ ನೀವು ಶಾರೀರಿಕ ಕೆಲಸ ಪ್ರಾರಂಭ ಮಾಡಿದ್ಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಬಳಸ್ಬೋದು. ಸೊ ಹಾಗೆ ನೀವು ಭಾಳ ಮುಖ್ಯವಾಗಿ ಏನು ಮಾಡಬೇಕು ಅಂತಂದರೆ, ಈ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಎರಡು ಮಿಕ್ಸ್ ಮಾಡಿರೋದಕ್ಕೆ ಒಂದು ಕೆ ಜಿ ಎಳ್ಳೆಣ್ಣೆಗೆ ನೀವು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ಸೈಂಧವ ಲವಣ ಹಾಕ್ಬಿಟ್ಟು ಅದನ್ನ ಈ ಲವಣಂ ತೈಲ ಅಂತ ಮಾಡ್ತಾರೆ, ನಿಮಗೆ ರೆಡಿಮೇಡಲ್ಲೂ ಸಿಗುತ್ತೆ ಅಥವಾ ನೀವು ಮನೆಯಲ್ಲೂ ಕೂಡ ಮಾಡ್ಕೋಬೋದು. ಸೊ ಆ ಎಣ್ಣೆನ ನೀವು ನಿತ್ಯ ಹೊಟ್ಟೆ ಭಾಗಕ್ಕೆ ಹಚ್ತಾ ಹಚ್ತಾ ಬಂದಾಗ ಏನಾಗ್ತದೆ, ಹಚ್ಚಿ ಮಸಾಜ್ ಮಾಡಿದಾಗ ನೀವು ಹೊಟ್ಟೆ ಭಾಗ ಎಲ್ಲ ಕರಗಿ ನಿಮಗೆ ತೂಕ ಕಡಿಮೆ ಆಗ್ತಾ ಬರ್ತದೆ. ಇದು ನೀವು ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು. ಸೊ ಹಾಗೆ ನಿಮಗೆ ಮಂಗರ್ ಬಳ್ಳಿ ಅಂತ ಬರುತ್ತೆ. ಸೊ ಮಂಗರ್ ಬಳ್ಳಿ ಅಂತಂದರೆ ಅದಕ್ಕೆ ಅಸ್ಥಿ ಸಂಹಾರಿಕ ಅಂತಾರೆ. ಅದು ಕೂಡ ನಿಮಗೆ ವೆಯ್ಟ್ ಲಾಸ್ ಮಾಡೋದ್ರಲ್ಲಿ ತುಂಬ ಅದ್ಭುತ ಸಸ್ಯ. ಅದು ಬಳಸೋದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದರೆ, ಸ್ವಲ್ಪ ತುಪ್ಪದಲ್ಲಿ ಹುರ್ಕೋಬೇಕು ಅದನ್ನ ಚಿಕ್ಕ ಚಿಕ್ಕ ಪೀಸ್ ಮಾಡಿದ್ಮೇಲೆ, ಇಲ್ಲಾಂದರೆ ಸ್ವಲ್ಪ ಅದು ಉರಿ ಬರುತ್ತೆ ಅದಕ್ಕೆ. ಸೊ ತುಪ್ಪ ಹಾಕಿ ಹಂಚಿ ಮೇಲೆ ಹುರಿದ್ಬಿಟ್ಟು ಆಮೇಲೆ ನಾವು ಮೊಸಪು ರೀತಿಯೋ ಅಥವಾ ಚಟ್ನಿ ರೂಪದಲ್ಲಿ ಮಾಡ್ಕೊಂಡು ತಿಂದರೆ ಅದು ವೆಯ್ಟ್ ಲಾಸ್ಗೆ ತುಂಬ ಸಹಕಾರಿಯಾಗಿ ನೀಡ್ತದೆ. ಹಾಗೆ ನೀವು ಯೋಗಾಸನಗಳನ್ನು, ಹತ್ರದಲ್ಲಿ ಯಾರು ಯೋಗ ಹೇಳ್ಕೊಡುವಂಥವ್ರಿದ್ದರೆ ಯೋಗ ಕ್ಲಾಸ್ಗಳಿಗೆ ಸೇರಿಕೊಂಡು ನೀವು ಯೋಗಾಸನಗಳನ್ನ ಕಲ್ತ್ಕೊಂಡು ಈ ಹೊಟ್ಟೆ ಭಾಗ ಬೊಜ್ಜು ಕರಗಕ್ಕೆ ಮತ್ತು ನಿಮ್ಮ ಶರೀರ ಸದೃಢ ಆಗೋಕ್ಕೆ ಯೋಗ ಒಂದು ಅದ್ಭುತ ಆಪರೇಷನ್ ಮಾಡ್ದಂಗೆ ಮಾಡುತ್ತೆ ನಿಮ್ಮ ಶರೀರದಲ್ಲಿ ವೆಯ್ಟ್ ಲಾಸ್ನ. ಸೊ ಹಾಗೆ ನಿಮಗೆ ಏನು ಇವತ್ತು ನಡೆಯೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅಥವಾ ಕೆಲಸ ಮಾಡೋಕ್ಕೆ ಸೋಮಾರಿತನ ಬರ್ತಾ ಇದೆಯಲ್ಲ, ಅದೆಲ್ಲ ಜಡತ್ವ ಹೋಗಿ ನಿಮಗೆ ಶರೀರಕ್ಕೆ ಚೈತನ್ಯ ಬರುತ್ತೆ. ಸೊ ಹೀಗಾಗಿ ನೀವು ಯೋಗಾಸನ ಮಾಡುವಂಥದ್ದು ಮತ್ತು ಈ ಎಣ್ಣೆ ಮತ್ತು ಈ ಉಪ್ಪಿನ ಒಂದು ಮಸಾಜ್ ಮಾಡುವಂಥದ್ದು, ಹಾಗೆ ಈ ಮಂಗರ ಬಳ್ಳಿಯ ಒಂದು ಚಟ್ನಿ ಅಥವಾ ನಿಮಗೆ ಸಾಂಬಾರು ರೂಪದಲ್ಲಿ ತುಪ್ಪದಲ್ಲಿ ಹುರಿದು ಮಾಡ್ಕೊಂಡು ತಿನ್ನುವಂಥದ್ದು, ಹಾಗೆ ನಿಮಗೆ ನಿತ್ಯ ರಾತ್ರಿ ಊಟ ಏನಾದರೂ ನೀವು ತುಂಬ ಲೇಟಾಗಿ ಮಾಡ್ತಾ ಇದ್ದರೆ ಅದನ್ನ ನಾರ್ಮಲ್ ಸಮಯ ಅಂದರೆ ಒಂದು 7 ಗಂಟೆ ಒಳಗಡೆ ಮಾಡುವಂಥದ್ದು, ಅದು ಕಡಿಮೆ ಮಾಡಬೇಕು. ಬೆಳಗಿನ ಊಟದ ಒಳ್ಳೆ ಊಟ ಮಾಡ್ಬೋದು, ನೀವು ಸ್ವಲ್ಪ ಈ ಅನ್ನ ಅದೆಲ್ಲ ಕಡಿಮೆ ಮಾಡಿ, ಪಾಲಿಶ್ ಮಾಡಿದ ಅಕ್ಕಿ ಎಲ್ಲ ಯೂಸ್ ಮಾಡೋದನ್ನ, ಜೊತೆಗೆ ಸಕ್ಕರೆ ಈ
ರಿಫೈನ್ಡ್ ಆಯಿಲು, ಬೇಕ್ರಿ ಪದಾರ್ಥಗಳು, ಎಚ್ ಎಫ್ ಜೆರ್ಸಿ ಹಾಲು ಮತ್ತು ಅಯೋಡೈಜ್ಡ್ ಉಪ್ಪೆಲ್ಲ ಬಿಟ್ಬಿಟ್ಟು ಅದ್ರ ಜಾಗಕ್ಕೆ ನಾನು ಹಿಂದಿನ ಸಂಚಿಕೆಗಳಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೀನಿ ವೆಯ್ಟ್ ಲಾಸ್ಗೆ. ಸೊ ನೀವು ಆಯುಷ್ ಟಿ ವಿ ಮನೆ ವೈದ್ಯ ಕಾರ್ಯಕ್ರಮ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ಚೆಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಿಮಗೆ ಆ ವೀಡಿಯೋಗಳೆಲ್ಲ ಬರ್ತವೆ ವೆಯ್ಟ್ ಲಾಸ್ ಹೇಗೆ ಮಾಡಬೇಕು ನ್ಯಾಚುರಲ್ ಆಗಿ ಅಂತ. ಸೊ ಅದನ್ನು ಮಾಡ್ತಾ ಮಾಡ್ತಾ ನೀವು ಏನು ಮಾಡಬೇಕು ಅಂದರೆ ಸ್ವಲ್ಪ ನಿತ್ಯ ಬಿಸಿಲಿಗೆ ವಾರದಲ್ಲಿ ಒಂದು 2-3 ಸಾರಿ ಯಾರು ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಬಿಸಿಲಿಗೆ ನೀವು ಒಂದು ಅರ್ಧ ಗಂಟೆ ಅಥವಾ ಒಂದು 20-30 ನಿಮಿಷ ಕೂತ್ಕೊಂಡ್ರೂ ಕೂಡ ನಿಮಗೇನಾಗ್ತದೆ, ಶರೀರದಿಂದ ನಿಮಗೆ ನೀರಿನಂಶ ಅಥವಾ ಬೇಡವಾಗಿರೋ ಅಂಶ ಎಲ್ಲ ಚರ್ಮದ ಮುಖಾಂತರ ಆಚೆ ಹೋಗಿ ಕೂಡ ನಿಮಗೆ ಚೈತನ್ಯ ಮತ್ತು ವೆಯ್ಟ್ ಲಾಸು ಕೂಡ ಆಗ್ತದೆ ಅಂತ ಹೇಳ್ತಾ, ಈ ಒಂದು ಬೇಸಿಗೆ ಸಮಯದಲ್ಲಿ ನಾವು ಭಾಳ ಮುಖ್ಯವಾಗಿ ಈ ತೂಕ ಕಡಿಮೆ ಮಾಡ್ಕೊಳ್ಳುವಂಥದ್ದು ಮತ್ತು ಈ ಬಂಜೆತನಕ್ಕೆ ಸುಮಾರು ಸಮಸ್ಯೆಗಳಿರ್ತವೆ, ಲೈಂಗಿಕ ಸಮಸ್ಯೆಗಳು ಆ ಥರದ್ದೆಲ್ಲ. ಸೊ ಅದನ್ನೆಲ್ಲ ನಾವು ಬಗೆಹರಿಸ್ಕೋಬೇಕು ಅಂತಂದರೆ ಭಾಳ ಮುಖ್ಯವಾಗಿ ಅಡುಗೆ ಮನೆಯನ್ನು ಅಂತ ಏನು ಹೇಳ್ತಿರ್ತೀನಿ ಇಲ್ಲೋ ಪದೇ ಪದೇ ನಾನು, ಅಡುಗೆ ಮನೆಯನ್ನು ಸರಿ ಮಾಡ್ಕೋಬೇಕು. ಮತ್ತು ಬಿಸಿಲು ಕೂಡ ಒಂದು ಔಷಧಿ, ನೀರು ಅದ್ಭುತ ಔಷಧಿ. ಇವತ್ತು ನಾವು ನಿಮಗೆ ಒಂದು ವಿಚಿತ್ರ ಹೇಳಬೇಕು ಅಂತಂದರೆ, ಶರೀರದಲ್ಲಿ ನಮಗೆ ರಕ್ತ ತುಂಬ ಕಡಿಮೆ ಇದ್ದರೆ ನಮಗೆ ಸುಸ್ತಾಗುತ್ತೆ ಅಥವಾ ಬದುಕಕ್ಕೆ ಏನು ತೊಂದರೆ ಇಲ್ಲ ನಮಗೆ. ಸೊ ನೀರು ಒಂದು ಔಷಧಿ ಹೇಗೆ ಅಂದರೆ, ನಿಮಗೇನಾದ್ರು ಕೆಲವು ಔಷಧಿ ಪದಾರ್ಥಗಳನ್ನು ಸೇವನೆ ಮಾಡಿದಾಗ ಅಥವಾ ಕೆಲವೆಲ್ಲ ಫುಡ್ ಪಾಯ್ಸನ್ ಥರ ಆಗಿ ಭೇದಿ ವಾಂತಿ ಎಲ್ಲ ಆಗಿಬಿಟ್ಟು ನಮಗೆ ಸತ್ತೋಗುವಂಥ ಒಂದು ಪ್ರಸಂಗ ಬರುತ್ತೆ. ಸೊ ತೀರು ಹೋಗ್ತಾರೆ ಎಷ್ಟೋ ಜನ ಇವತ್ತು ನೀರಿನಂಶ ಶರೀರದಲ್ಲಿ ಇಲ್ಲ ಅಂದರೆ. ಸೊ ಅದಕ್ಕೆ ನಮ್ಗೆ ಏನು ಮಾಡ್ತಾರೆ ಅಂದರೆ, ಆಸ್ಪತ್ರೆಗಳಿಗೆ ಎಲ್ಲೇ ಕರ್ಕೊಂಡೋದ ತಕ್ಷಣ ಫಸ್ಟ್ ಹಾಕೋದೇ ನೀರು, ನಮಗೇನು ಏನು ಕಾಯಿಲೆ ಅಂತ ನೋಡೋಕ್ಕಿಂತ ಮುಂಚೆ ನೀರು ಹಾಕ್ಬಿಡ್ತಾರೆ. ಕಾರಣ ಏನಂದರೆ, ನೀರಿನಂಶ ನಮಗೆ ಶರೀರಕ್ಕೆ ಔಷಧಿ ರೀತಿ ಕೆಲಸ ಮಾಡ್ತದೆ. ಈ ಬೇಸಿಗೆ ಆಗಿರೋದ್ರಿಂದ ಎಳ್ನೀರು, ಮಜ್ಜಿಗೆ, ಪಾನಕ ಮತ್ತು ಬೇಲ್ದಣ್ಣಿನ ಜ್ಯೂಸು ಯಥೇಚ್ಛವಾಗಿ ನೀವು ಸೇವನೆ ಮಾಡಿ, ಇಲ್ಲಾಂದರೆ ನೀರಿನಂಶ ಬಾಡಿಗಳಲ್ಲಿ ಕಡಿಮೆ ಆದಾಗ ಏನಾಗುತ್ತೆ, ನಮಗೆ ಈ ವಾಂತಿ ಆಗೋದು, ಭೇದಿ ಆಗೋದು, ಕೆಲವು ಸಮಯದಲ್ಲಿ ಏನಾಗ್ತದೆ ಅಂದರೆ ಜೀವಕ್ಕೆ ಕುತ್ತು ಬರತಕ್ಕಂಥ ಸಮಸ್ಯೆ ಇರುತ್ತೆ. ಸೊ ಹೀಗಾಗಿ ಈ ಬೇಸಿಗೆಯನ್ನು ನೀವು ತುಂಬ ಆರೋಗ್ಯಯುತವಾಗಿ ಕಳಿಬೇಕು ಅಂದರೆ ತಂಪು ಪಾನೀಯಗಳನ್ನು ಸೇವನೆ ಮಾಡಿ. ಅದು ಭಾರತೀಯ ತಂಪು ಪಾನೀಯಗಳು, ಎಳ್ನೀರು, ಕಬ್ಬನಾಳು, ಸೌತೆಕಾಯಿ, ಕಲ್ಲಂಗಡಿ ಹಣ್ಣು, ಈ ಥರದ್ದು ನೀರಿನಂಶ ಜಾಸ್ತಿ ಇರತಕ್ಕಂಥ ತರಕಾರಿಗಳನ್ನು ಮತ್ತು ಆಹಾರಗಳನ್ನು ಸೇವನೆ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ, ಮುಂದಿನ ಒಂದು ಸಂಚಿಕೆಯಲ್ಲಿ ಯಾರ್ಯಾರು ಯಾವ್ಯಾವ ಪತ್ರಗಳನ್ನು ಬರೆದಿರ್ತಾರೆ ಅದಕ್ಕೆ ಸೂಕ್ತವಾದಂಥ ಉತ್ತರವನ್ನು ಕೊಡ್ತೇವೆ. ಮತ್ತು ನಿಮಗೊಂದು ಕಳಕಳಿಯ ಮನವಿ ಏನಂತಂದರೆ, ಯಾರಿಗಾದರೂ ನಿಮಗೆ ಔಷಧಿ ಬಗ್ಗೆ ಮಾಹಿತಿ ಬೇಕು ಅಂತಂತಂದರೆ, ನೀವು ಕೆಳಗೆ ಕೊಟ್ಟಿರೋ ನಂಬರ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ. ಸೊ ಪದೇ ಪದೇ ಫೋನ್ ಮಾಡಿದಾಗ ಏನಾಗ್ತದೆ ಅಂತಂದರೆ, ನಮಗೆ ಕೆಲವು ಬಾರಿ ಎತ್ತಕ್ಕಾಗಲ್ಲ ಅಥವಾ ನಿಮಗೆ ಸರಿಯಾಗಿ ರೆಸ್ಪಾಂಡ್ ಮಾಡೋಕ್ಕಾಗಲ್ಲ. ಸೊ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇನ್ನೊಮ್ಮೆ ಭೇಟಿಯಾಗೋಣ ಅಂತ ಹೇಳ್ತಾ, ಎಲ್ಲರಿಗೂ ನಮಸ್ಕಾರ.